ಭಾರತದ ಮಹತ್ವಾಕಾಂಕ್ಷೆಯ ಆದಿತ್ಯ ಒನ್ ಉಪಗ್ರಹ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಇಂದು ಬೆಳಗಿನ ಜಾವ ಭೂ ಸ್ಥಿರ ಕಕ್ಷೆಯಲ್ಲಿ ಮತ್ತೊಂದು ಹಂತಕ್ಕೆ ಆದಿತ್ಯ ಎಲ್ ಒನ್ ಉಪಗ್ರಹವನ್ನು ಏರಿಸಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ತಿಳಿಸಿದೆ ಮಾರಿಷಿಯಸ್ ಬೆಂಗಳೂರು ಮತ್ತು ಪೋರ್ಟ್ ಬ್ಲೇರ್ಗಳಲ್ಲಿರುವ ಇಸ್ರೋ ಉಪಗ್ರಹ ನಿಯಂತ್ರಣ ಕೇಂದ್ರಗಳಿಂದ ಆದಿತ್ಯ ಒನ್ ಉಪಗ್ರಹವನ್ನು ನಿಯಂತ್ರಿಸಲಾಗುತ್ತಿದೆ ಸೂರ್ಯನ ಕರೋನಾ ಹಾಗೂ ಸೌರ ಜ್ವಾಲೆಗಳ ಅಧ್ಯಯನಕ್ಕಾಗಿ ಇಸ್ರೋ ಆದಿತ್ಯ ಒನ್ ಯೋಜನೆಯನ್ನು ಕೈಗೊಂಡಿದೆ ಸೆಪ್ಟೆಂಬರ್ ಐದರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆಗೊಂಡಿದ್ದ ಆದಿತ್ಯ ಒನ್ ಉಪಗ್ರಹವು ಇನ್ನೂರ ಎಂಬತ್ತೆರಡು ಕಿಲೋಮೀಟರ್ ನಲವತ್ತು ಸಾವಿರ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ನ ಭೂಸ್ಥಿರ ಕಕ್ಷೆಯಲ್ಲಿ ನೆಲೆಗೊಂಡಿತು ಇದೀಗ ಉಪಗ್ರಹದ ಕಕ್ಷೆಯನ್ನು ಮತ್ತಷ್ಟು ಮೇಲ್ಸ್ತರಕ್ಕೆ ಏರಿಸಲಾಗಿದೆ ಈ ಉಪಗ್ರಹದಲ್ಲಿ ಸೂರ್ಯ ಅಧ್ಯಯನಕ್ಕಾಗಿ ಏಳು ವಿಭಿನ್ನ ಪೇಲೋಡ್ಗಳನ್ನು ಅಳವಡಿಸಲಾಗಿದೆ ಅವುಗಳಲ್ಲಿ ನಾಲ್ಕು ಪೇಲೋಡ್ಗಳು ಸೂರ್ಯನ ಕಿರಣಗಳ ಅಧ್ಯಯನಕ್ಕೆ ಮೀಸಲಾದರೆ ಮೂರು ಪೇಲೋಡ್ಗಳು ಪ್ಲಾಸ್ಮಾ ಹಾಗೂ ಅಯಸ್ಕಾಂತೀಯ ಶಕ್ತಿಯ ಅಳತೆ ಮಾಡಲಿವೆ ಇದೀಗ ಉಪಗ್ರಹ ಭೂಸ್ಥಿರ ಕಕ್ಷೆಯಲ್ಲಿ ಹದಿನಾರು ದಿನಗಳು ಇರಲಿದೆ ಇದೇ ಹದಿನೈದಕ್ಕೆ ಆದಿತ್ಯ ಒನ್ ಉಪಗ್ರಹವು ಮತ್ತೆ ತನ್ನ ಕಕ್ಷೆಯನ್ನು ಬದಲಾವಣೆ ಮಾಡಲಿದ್ದು ಸೂರ್ಯನಿಗೆ ಮತ್ತಷ್ಟು ಸನಿಹ ಸಾಗಲಿದೆ ಈ ಮಧ್ಯೆ ಚಂದ್ರನ ದಕ್ಷಿಣ ಧ್ರುವದ ಶಿವಶಕ್ತಿ ಪಾಯಿಂಟ್ನಲ್ಲಿ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿರುವ ವಿಕ್ರಮ್ ಲ್ಯಾಂಡರ್ನ ದೃಶ್ಯಗಳನ್ನು ಚಂದ್ರಯಾನ ಎರಡರ ಆರ್ಬಿಟರ್ ಸೆರೆ ಹಿಡಿದು ರವಾನಿಸಿದೆ ಪ್ರಸಕ್ತ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕೃಷ್ಣ ಪಕ್ಷವಿದ್ದು ಕಾರ್ಗತ್ತಲ ನಡುವೆ ನಿಂತಿರುವ ವಿಕ್ರಮ್ ಲ್ಯಾಂಡರ್ನ ವಿವಿಧ ಚಿತ್ರಗಳನ್ನು ಸೆರೆ ಹಿಡಿದಿರುವ ಆರ್ಬಿಟರ್ ಇಸ್ರೋಗೆ ರವಾನಿಸಿದ್ದು ಆ ಚಿತ್ರಗಳನ್ನು ಇಸ್ರೋ ಬಿಡುಗಡೆ ಮಾಡಿದೆ